ಇನ್ನು ನಾವು ಕೂಡ ನಿಮಗೆ ವರದಿನ ಪ್ರಸಾರ ಮಾಡ್ತಾ ಇದೀವಿ ಮಳೆಯಿಂದ ಆಗ್ತಿರುವಂತ ಹಾನಿ ಏನಿದೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಜೊತೆಗೆ ಕೆಲವು ಕಡೆ ವಿದ್ಯುತ್ ಕಂಬಗಳು ಹುರುಳಿ ತಂತಿಗಳು ನೆಲಕೊಂಡಿರುವಂತದ್ದು ಈ ಒಂದು ಘಟನೆ ಇದೇ ರೀತಿಯಾಗಿ ಗುಬ್ಬಿ ಸಮೀಪ ನಡೆದಿರುವಂತದ್ದು ಅದೃಷ್ಟವಶಾತ್ ಅಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಆದರೆ ಅಲ್ಲಿನ ರಾಸುಗಳಿಗೆ ಸ್ವಲ್ಪ ಹಾನಿಯಾಗಿರುವಂಥದ್ದು ಜೊತೆಗೆ ಮಳೆಯಿಂದ ಏನೆಲ್ಲ ಹಾನಿ ಆಗ್ತಾ ಇದೆ ನೋಡಿ ಬೆಸ್ಕಾಂ ಇಲಾಖೆಯವರು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಈ ಆಗ್ತಿರುವಂತಹ ಒಂದಷ್ಟು ಘಟನೆಗಳಿಂದ ಬೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಇನ್ನು ಬಿರುಗಾಳಿಗೆ ಉರುಳಿದಂತಹ ವಿದ್ಯುತ್ ತಂತಿಗಳು ವಿದ್ಯುತ್ ಕಂಬ ಉರುಳಿದ್ರಿಂದ ತಂತಿಗಳು ಕೂಡ ಸಹಜವಾಗಿ ನೆಲಕ್ಕೆ ಉರುಳಿದ್ದಾವೆ ತಂತಿ ತುಂಡಾಗಿ ಬಿದ್ದ ಹಿನ್ನೆಲೆ ಎರಡು ಹಸುಗಳು ಸಾವನ್ನಪ್ಪಿದ್ದಾವೆ ಇನ್ನು ಈ ಒಂದು ಘಟನೆಯಲ್ಲಿ ಪ್ರಾಣಾಪಾಯದಿಂದ ರೈತ ಶಿವಣ್ಣ ಅಲ್ಲಿ ಪಾರಾಗಿರುವಂತದ್ದು ಗುಬ್ಬಿ ಪಟ್ಟಣದ ಗಟ್ಟಿ ಲೇಔಟ್ ವಾಸಿ ಶಿವಣ್ಣ ಎಂಬಾತ ಈತ ಅಲ್ಲಿ ಪ್ರಾಣಾಪಾಯದಿಂದ ಸಾವನ್ನಪ್ಪಿದ್ದಾರೆ ಹಸುಗಳನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಈ ಘಟನೆ ಸಂಭವಿಸಿದೆ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ತಿಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೇಜವಾಬ್ದಾರಿ ತೋರುವಂತಹ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶ ಲೈನ್ ಜಗ್ಗಿರೋ ಬಗ್ಗೆ ಈಗಾಗಲೇ ಮನವಿ ಕೂಡ ಮಾಡಿದ್ರು ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾರು ಕ್ಯಾರಿ ಅಂದಿಲ್ಲ ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ನೋಡಿ ಗಮನಿಸಿ ಈ ವಿದ್ಯುತ್ ತಂತಿ ಕೆಳಗೆ ಬಿದ್ದಿದ್ರಿಂದ ಅಲ್ಲಿ ಹಸುಗಳು ಎರಡು ಹಸುಗಳು ಸಾವನ್ನಪ್ಪಿವೆ ಅದೃಷ್ಟವಶಾತ್ ಅಲ್ಲಿ ಈ ಘಟನೆಯಿಂದ ಪ್ರಾಣಾಪಾಯದಿಂದ ರೈತ ಶಿವಣ್ಣ ಎಂಬುವರು ಪಾರಾಗಿದ್ದಾರೆ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಹಸುವನ್ನು ತೋರಿಸ್ತಾ ಇದೀವಿ ಅಲ್ಲಿ ಸಾರ್ವಜನಿಕರು ಇದ್ದಾರೆ ಗಮನಿಸಿ ನಾವು ಆಗಲೇ ನಿಮ್ಗೆ ಹೇಳ್ದಂಗೆ ಬೆಸ್ಕಾಂ ಇಲಾಖೆ ಯಾಕೆ ಎಚ್ಚೆತ್ತುಕೊಳ್ಬೇಕು ಅಂದ್ರೆ ಈ ಸಹಜವಾಗಿ ಇನ್ನೇನು ಮಳೆಗಾಲ ಶುರುವಾಗುತ್ತೆ ಶುರುವಾಗುವಂತ ಸಂದರ್ಭದಲ್ಲಿ ಕೆಲವು ಬಾರಿ ಜೋರಾದ ಮಳೆ ಬರುತ್ತೆ ಈ ರೀತಿಯಾಗಾದಂತಹ ಸಂದರ್ಭದಲ್ಲಿ ನೀವು ಕೆಲವೊಂದು ಕಡೆ ಈ ಲೈಟ್ ಕಂಬಗಳನ್ನ ಸರಿ ಮಾಡೋದಾಗಿರ್ಬೋದು ಅಥವಾ ಈ ಲೈನ್ ತಂತಿಗಳು ಜಗ್ಗಿರುತ್ತೆ ಇದನ್ನ ಸರಿ ಮಾಡೋದಾಗಿರ್ಬೋದು ಇದು ನಿಮ್ಮ ಜವಾಬ್ದಾರಿ ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಿಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕ ಇದ್ದಾರೆ ನರಸಿಂಹಮೂರ್ತಿ ಹಾಗಾದ್ರೆ ಈ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರ ಇವರು ಹಂಗಾದ್ರೆ ಈ ಅಧಿಕಾರಿಗಳು ಇನ್ಫಾರ್ಮ್ ಮಾಡಿದ್ರ ಆದ್ರೂ ಕೂಡ ಯಾರು ತಲೆ ಕೆಡಿಸಿಕೊಳ್ಳಿದ್ರ ಬಗ್ಗೆ ಅಲ್ಲಿ ಏರಿಯಾದ ಜನ ಎಲ್ಲಾನ ಅಲ್ಲಿ ಲೈನ್ ಬಗ್ಗಿದ್ದರಿಂದ ಸಾರ್ವಜನಿಕರೆಲ್ಲಾನ ದೂರ ಕೊಟ್ಟಿದ್ದಾರೆ ಎ ಡಬ್ಲ್ಯೂ ಅವರಿಗೆ ಆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಗಮನ ಹರಿಸ್ತಲೇ ಆ ತಂತಿ ಬಗ್ಗಿರ್ತಕ್ಕಂತ ತಂತಿನ ಸರಿಪಡಿಸ್ತಲೇ ಈಗ ನಿನ್ನೆ ಆ ಲೈನ್ ಗೆ ಎರಡು ಹಸುಗಳು ಸಿಕ್ಕಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ ಎಲ್ಲ ಒಂದ್ ಕಡೆ ಆ ಹಸುಗಳು ಮುಂದೆ ಇದ್ದಿದ್ರಿಂದ ಆ ಶಿವಣ್ಣ ಅನ್ನ ರೈತ ಹಿಂದೆ ಇದ್ದಿದ್ದಕ್ಕೆ ಆ ಹಸುಗಳು ಮಾತ್ರ ಸಾವನ್ನಪ್ಪಿದೆ ಆತ ಅಲ್ಲೇ ನಿಂತ್ಕೊಂಡು ಅಷ್ಟೊಳಗಡೆ ಹಿಂದೆ ಬಂದಿದ್ದಾರೆ ಇಲ್ಲಾಂದ್ರೆ ಅವರು ಕೂಡ ಸಾವನ್ನಪ್ಪಬೇಕಾದಂತ ಘಟನೆ ನಡೀತಿತ್ತು ಯಶ್ ಏನಾದ್ರೂ ಈ ಘಟನೆ ಆದ್ಮೇಲಾದ್ರೂ ಕೂಡ ಅಲ್ಲಿ ಏನಾದ್ರೂ ಅಧಿಕಾರಿಗಳು ಬಂದ್ರ ಹೇಗೆ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಇದುವರೆಗೂ ಯಾರು ಕೂಡ ಬಂದಿರಲಿಲ್ಲ ತದನಂತರದಲ್ಲಿ ಪೊಲೀಸ್ ಇಲಾಖೆಯವರು ಬಂದು ಪೊಲೀಸ್ನವರು ಸ್ಥಳ ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಇದನ್ನ ಮಾಡಿದ್ದಾರೆ ಈಗ ನೋಡಿ ಇದು ಒಂದೇ ಭಾಗ ಅಂತಲ್ಲ ನಾವು ಸಾಕಷ್ಟು ಕಡೆ ಗಮನಿಸಿದೀವಿ ಈ ರೀತಿಯಾಗಿ ಆದ್ರೂ ಕೂಡ ಕೆಲವು ಬಾರಿ ಎರಡು ಮೂರು ದಿನ ಆದ್ರೂ ಬಂದಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಬೆಸ್ಕಾಂ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಏನಾದ್ರೂ ಇದೆಯಾ ಹೇಗೆ ಯಶ್ ಅದು ಗುಬ್ಬಿ ತಾಲೂಕಿನ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಹೇಗಾಗಿದ್ದಾರೆ ಅಂದ್ರೆ ಅಲ್ಲಿ ಯಾವ್ದೇ ಒಬ್ಬ ಗ್ರಾಹಕ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡದಂತ ಸ್ಥಿತಿ ಇದೆ ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಅನ್ನೋದನ್ನು ಕೂಡ ಹೇಳ್ತಾರೆ ಸರಿಯಾದಂತ ಅಂದ್ರೆ ಬೇರೆ ಸಮಯದಲ್ಲಿ ಕೆಲಸ ಮಾಡ್ಕೊಂಡಂತ ಸಮಯದಲ್ಲಿ ಕೆಲಸ ಮಾಡ್ಕೊಂಡ್ರಲ್ಲ ಇಂತ ಮಳೆಗಾಲ ಬಂದಾಗ ಜನಕ್ಕೆ ಪ್ರಾಣಹಾನಿಗಳಾದಂತ ಸಂದರ್ಭದಲ್ಲಿ ಅವರು ಎಚ್ಚೆತ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ಸಮಯದಲ್ಲಿ ಕೆಲಸ ನಡೆಯಂತ ಟೈಮಲ್ಲಿ ಕೆಲಸ ಮಾಡ್ಕೊಳಲ್ಲ ಓಕೆ ಆಗ ಅಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆದ್ರೆ ನಿಜಕ್ಕೂ ಕೂಡ ಬೇರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆದ್ರೆ ಯಾರು ಹೊಣೆ ಆಗಾದ್ರೆ ಹೌದು ಯಶಸ್ ಈಗ ಏನಾಗ್ತಾ ಇದೆ ಅಂದ್ರೆ ಪ್ರತಿದಿನನೂ ಇಂತ ಪ್ರಕರಣಗಳು ನಮ್ಗೆ ಒಂದು ವಾರದಲ್ಲಿ ಆಲೇದೆ ನಾಲ್ಕೈದು ಪ್ರಕರಣಗಳು ಈ ತರದ್ದು ಒಂದು ಕಡೆ ಎಲ್ಲ ಒಂದ್ ಕಡೆ ಕಂಬಗಳು ಮುರಿದು ಬಿದ್ದಂತ ಘಟನೆಗಳು ನಡೆದಿದೆ ಮತ್ತೆ ಈಗ ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಕಡೆ ಘಟನೆ ನಡೆದಿದೆ ಮತ್ತೆ ಇವತ್ತು ಹಸು ಕೇಸ್ ಆಗಿದೆ
ಪ್ರತಿಭಟನೆ ಮಾಡೋದು ಓಕೆ, ಅಧಿಕಾರಿಗಳಿಗೆ ಮನವಿನ ಕೊಡೋದು ಓಕೆ, ಆದ್ರೆ ಇಲ್ಲಿ ಸಾವನ್ನಪ್ಪಿರುವಂತಹ ಹಸುಗಳ ಸ್ಥಿತಿ ಏನು, ಜೊತೆಗೆ ಇವರಿಗೆ ರೈತನಿಗೆ ಪರಿಹಾರ ಏನಾದ್ರು ಹೇಗ್ ಸಿಗುತ್ತೆ ಇದೆಲ್ಲ? ಹಾಗಾದ್ರೆ ಇದುವರೆಗೂ ಹಸುಗಳು ಸತ್ತಿರ್ತಕ್ಕಂತ ಹಸುಗಳಿಗೆ ಪರಿಹಾರದ ವಿಚಾರನ ಬೆಸ್ಕಾಂ ಅಧಿಕಾರಿಗಳು ಇದುವರೆಗೂ ಮಾತಾಡಿಲ್ಲ. ಕೆಲವೊಂದ್ ಕಡೆ ಸ್ಥಳಕ್ಕೆ ಬರಕ್ಕೂ ಕೂಡ ಇನ್ನೇಟ್ ಆಗ್ತಂತ ಕೆಲಸ ಇಲ್ಲಿ ನಡೀತಾ ಇದೆ. ಓಕೆ ಎಸ್. ಈಗ ಏನೋ ರೈತ ಶಿವಣ್ಣ ಮಾತನಾಡಿದಾರ, ಹೇಗೆ ಇದ್ರ ಬಗ್ಗೆ? ಹೌದು ಯಶಸ್, ಅದು 1 ಲಕ್ಷಕ್ಕಿಂತ ಅಧಿಕ ಬೆಲೆ ಬಳತಕ್ಕಂತ ಹಸುಗಳು, ನನಗೆ ಆ ಹಸುಗಳಿಗೆ ಪರಿಹಾರ ಬೇಕು. ಮತ್ತೆ ಇಲ್ಲಿ ಆಗಿರ್ತಕ್ಕಂತ ಲೈನ್ ಏನು ಡ್ಯಾಮೇಜ್ ಇದೆ, ಆ ಡ್ಯಾಮೇಜ್ ಆಗಿರ್ತಕ್ಕಂತ ಲೈನ್ ಅನ್ನ ದುರಸ್ತಿ ಮಾಡ್ಕೊಡ್ಬೇಕು. ಇದರಿಂದ ಬಹಳಷ್ಟು ಪ್ರಾಣ ಹಾನಿ ಆಗೋದಕ್ಕೆ ಮುಂಚಿತವಾಗಿ ಎಚ್ಚೆತ್ಕೊಳ್ಳಿ ಅನ್ನೋದನ್ನ ಆ ರೈತರು ಹೇಳ್ತಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ನಾನು ಅವಾಗಲೇ ನಿಮ್ಗೆ ಮುಂಚಿತವಾಗಿ ಹೇಳಿದೆ, ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಳ್ಳ ಅಂತಾರೆ. ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಜನರಲ್ಲೂ ಕೂಡ ರೊಚ್ಚಿಗೆದೇಳ್ತಾರೆ ನಿಜಕ್ಕೂ ಕೂಡ. ಯಾಕಂದ್ರೆ ನೀವು ನಿಮ್ಮ ನಿರ್ಲಕ್ಷ್ಯತನದಿಂದ ಮಾಡುವಂತಹ ಈ ಕೆಲಸಗಳಿಗೆ ಸಾಕಷ್ಟು ಹಾನಿ ಆಗುತ್ತೆ. ಈಗ ರೈತರು ಹಸುಗಳನ್ನ ಕಳ್ಕೊಂಡಿದ್ದು, 2 ಹಸುಗಳು ಕಳ್ಕೊಂಡಿದ್ದಾರೆ, ಸುಮಾರು 1 ಲಕ್ಷ ಬೆಳೆ ಬಾಳುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾದ್ರೆ ಕನಿಷ್ಠ ಪಕ್ಷ ಸ್ಥಳಕ್ಕೆ ಹೋಗಿ ಅದನ್ನ ನೀವು ಅವ್ರಿಗೆ ಒಂದು ಸಮಾಧಾನ ಮಾಡುವಂತ ಕೆಲಸನಾದ್ರೂ ಮಾಡ್ಬೇಕಲ್ವಾ? ಓಕೆ, ಅದನ್ನ ಬಿದ್ದಿರುವಂತಹ ಲೈನ್ ಆದ್ರೂ ಸರಿ ಮಾಡುವಂತ ಕೆಲಸ ಮಾಡ್ಬೇಕಾಗುತ್ತೆ. ಕೂಡಲೇ ಎಚ್ಚೆತ್ಕೊಂಡು ಈ ರೀತಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಆಗಿದೆ, ಯಾವ್ಯಾವ ಭಾಗದಲ್ಲಿ ಜೋರಾದ ಮಳೆ ಬಂದ್ರೆ ಕಂಬಗಳು ಉರುಳುತ್ತವೆ, ಇವೆಲ್ಲವನ್ನು ಕೂಡ ನೀವು ಗಮನಿಸಿ ಸರಿಯಾದ ರೀತಿಯಲ್ಲಿ ನೀವೇನಾದ್ರೂ ಮಾಡಲಿಲ್ಲ, ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಹಾನಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ.